ನಮಸ್ಕಾರ, ಕೋನ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲಾ. ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ, ಸೊ ಅದರಲ್ಲಿ ನಿಮಗೆ ತೋರಿಸಿದ್ದೆ ಈ ಹೊಸ ವಿಂಕ್ಲರ್ ಅಥವಾ ವೋಬ್ಲರ್, ಇದರಲ್ಲಿ ಯಾವುದೆಲ್ಲ ಸೈಜ್ ಬರ್ತದೆ ಮತ್ತು ಈ ನೋಝಲ್ ಯಾವುದೆಲ್ಲ ಸೈಜ್ ಬರ್ತದೆ ಮತ್ತು ಯಾವ ಸೈಜ್ನ ನೋಝಲ್ ಎಷ್ಟು ದೂರಕ್ಕೆ ನೀರು ಚೆಲ್ಲುತ್ತದೆ, ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅದರಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ವಿಂಕ್ಲರ್ ಬಗ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಈ ವಿಂಕ್ಲರ್ಗಳನ್ನು ನಮ್ಮ ಅಡಿಕೆ ತೋಟದಲ್ಲಿ. ಸೊ ನಮ್ಮದು ಅಡಿಕೆ ಮತ್ತು ಅದರಲ್ಲಿ ಕೊಕ್ಕೋವನ್ನು ಇಂಟರ್ ಕ್ರಾಪ್ ಆಗಿ ಮಾಡಿದ್ದೇವೆ. ಸೊ ಅಲ್ಲಿ ಈ ವಿಂಕ್ಲರ್ಗಳನ್ನು ನಾವು ಹೇಗೆ ಹಾಕಿದ್ದೇವೆ ಅಂತ ತೋರಿಸ್ತೇನೆ. ಸೊ ಮೊದಲು ನೋಡುವ ಒಂದು ಡಯಾಗ್ರಾಮಲ್ಲಿ, ಸೊ ಯಾವ ರೀತಿಯಲ್ಲಿ ನಾವು ಅಡಿಕೆ ಮತ್ತು ಕೊಕ್ಕೋ ಗಿಡ ಹಾಕಿದ್ದೇವೆ ಮತ್ತು ಎಷ್ಟು ಅಂತರದಲ್ಲಿ ಈ ವಿಂಕ್ಲರ್ಗಳನ್ನು ಅಳವಡಿಸಿದ್ದೇವೆ ಅಂತ ಒಂದು ಡಯಾಗ್ರಾಮಲ್ಲಿ ನಿಮಗೆ ತೋರಿಸ್ತೇನೆ. ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಅಡಿಕೆ ಸಸಿಗಳನ್ನು ಗಿಡದಿಂದ ಗಿಡಕ್ಕೆ 9 ಅಡಿ ಮತ್ತು ಸಾಲಿನಿಂದ ಸಾಲಿಗೆ 9 ಅಡಿ ಅಂತರದಲ್ಲಿ ಹಾಕಿದ್ದೇವೆ. ನಡುವೆ ಕೊಕ್ಕೋ ಗಿಡಗಳನ್ನು ಸಾಲು ಬಿಟ್ಟು ಸಾಲು, ಅಂದರೆ ಗಿಡದಿಂದ ಗಿಡಕ್ಕೆ 9 ಅಡಿ ಮತ್ತು ಸಾಲಿನಿಂದ ಸಾಲಿಗೆ 18 ಅಡಿ ಅಂತರದಲ್ಲಿ ಹಾಕಿದ್ದೇವೆ. ಇದು ಬೋರ್ವೆಲ್ನಿಂದ ಬಂದ 2 ಇಂಚು ಮೇನ್ ಪೈಪ್ಲೈನ್. ಇದಕ್ಕೆ 1 ಇಂಚು ಸಬ್ ಪೈಪ್ಲೈನ್ಗಳನ್ನು ಈ ರೀತಿ ಹಾಕಿದ್ದೇವೆ. ಕೊನೆಯಲ್ಲಿ 1/2 ಇಂಚು ಪೈಪ್ ಹಾಕಿ ಅದಕ್ಕೆ 1/2 ಇಂಚು ಮತ್ತು 3.1 mm ನೋಝಲ್ ಇರುವ ವಿಂಕ್ಲರ್ಸ್ 27 ಅಡಿ ಅಂತರದಲ್ಲಿ ಹಾಕಿದ್ದೇವೆ. ವಿಂಕ್ಲರ್ಗಳನ್ನು ಎಲ್ಲ ಸಬ್ ಪೈಪ್ ಲೈನ್ಗಳಿಗೆ ಜಿಗ್ಜ್ಯಾಕ್ ಪ್ಯಾಟರ್ನಲ್ಲಿ ಈ ರೀತಿ ಅಳವಡಿಸಿದ್ದೇವೆ. ಅಧಿಕ ಗ್ಯಾಪ್ ಬರುವಲ್ಲಿ ಹೆಚ್ಚುವರಿ ವಿಂಕ್ಲರ್ಗಳನ್ನು ಅಳವಡಿಸಬಹುದು. ವಿಂಕ್ಲರ್ಗಳನ್ನು ನೆಲದಿಂದ 1 ಅಡಿ ಅಥವಾ 1.5 ಅಡಿಗಳವರೆಗೆ ಎತ್ತರದಲ್ಲಿ ಹಾಕಬಹುದು. ಇದಿಷ್ಟು ಥಿಯರಿ ಆಯಿತು. ಸೊ ಈಗ ನಾವು ತೋಟಕ್ಕೆ ಹೋಗುವ ಮತ್ತು ಅಲ್ಲಿ ನೋಡುವ ಪ್ರಾಕ್ಟಿಕಲ್ ಆಗಿ ಈ ವಿಂಕ್ಲರ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ.